ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಎಲ್ಲರಿಗೂ ನಮಸ್ಕಾರ. ವಸಂತ ಋತುವಿನ ಆಗಮನ ಆಗಿದೆ. ಬಿಸಿಲು ನಿಧಾನವಾಗಿ ಹೆಚ್ಚಾಗ್ತಾ ಇದೆ, ಅಂದ್ರೆ ದಿನೇ ದಿನೇ ಶಾಖ ಹೆಚ್ಚಾಗ್ತಾ ಇದೆ. ಮಾವಿನ ತೋಟದಲ್ಲಿ ಎಷ್ಟೊಂದು ಮಾವಿನ ಹೂಗಳು ಹಣ್ಣುಗಳು ಕಾಣಿಸ್ತಾ ಇದೆ. ಕೋಗಿಲೆಗಳು ತಮ್ಮ ಮಧುರವಾದ ಧ್ವನಿಯಲ್ಲಿ ಹಾಡ್ತಾ ಇದೆ. ಕೆಲವರು ಚಳಿಗಾಲ ಕೊನೆಗೊಂಡಿತು ಅಂತ ನೆಮ್ಮದಿ ಪಡೆದ್ರೆ ಹಲವರು ಬೇಸಿಗೆ ಶುರುವಾಯ್ತಲ್ಲ ಅನ್ನೋ ಚಿಂತೆ. ಇಂತಹ ಸಿಹಿ ಕಹಿಯನ್ನೇ ಜೀವನ ಅನ್ನೋದು. ಭಾರತಿ, ಇದೇನಿದು? ನಿನ್ ನಮಸ್ಕಾರ ಮಾಡೋ ರೀತಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹೌದಾ? ಈಗ ನೋಡಮ್ಮ, ನಾನಂತೂ ನಿನ್ನಷ್ಟು ವಾಕ್ಪಟು ಅಲ್ಲ, ಹಾಗಾಗಿ ನಮ್ಮ ಕೇಳುಗರಿಗೆ ನಾನು ನೇರವಾಗಿ ನಮಸ್ಕಾರಗಳನ್ನು ಹೇಳ್ಬಿಡ್ತೀನಿ. ನಮಸ್ಕಾರ ಗೆಳೆಯರೆ. ಸರಿ, ಹಾಗಿದ್ರೆ ಎಲ್ಲರಿಗೂ ಸ್ವಾಗತ ಕೋರಾಯ್ತು. ಇನ್ನು ನಮ್ಮ ಪೆಟ್ಟಿಗೆಯನ್ನ ತೆಗೆಯೋಣ ಭಾರತ್. ಖಂಡಿತವಾಗಿ. ಆತ್ಮೀಯ ಗೆಳೆಯರೆ, ನಿಮಗಾಗಿ ಇದೋ ನಾವು ಮತ್ತೊಮ್ಮೆ ಬಂದಿದ್ದೀವಿ. ಮಾಹಿತಿಗಳ ಪೆಟ್ಟಿಗೆಯಿಂದ ಹೊಸ ಹೊಸ ಉಡುಗೊರೆಯನ್ನ ಹೊತ್ತು ತಂದಿದ್ದೀವಿ. ಹಾಗಿದ್ರೆ ಇನ್ಯಾಕ್ ತಡ? ಬನ್ನಿ, ನೇರ ವಿಷಯಕ್ಕೆ ಬರೋಣ. ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಇತ್ತೀಚೆಗಷ್ಟೇ 4 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯು ಕೂಡ ಮುಕ್ತಾಯಗೊಂಡಿದೆ. ಹೌದೌದು, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತೆ ಮೇಘಾಲಯದ ಜನ ಮುಂದಿನ 5 ವರ್ಷಗಳಿಗೆ ತಮ್ಮ ಹೊಸ ಸರ್ಕಾರವನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಹೌದು ಭಾರತಿ, ಈ ಚುನಾವಣೆಯ ಮತಗಣನೆಯ ವೇಳೆ ಸರ್ವಿಸ್ ವೋಟರ್ಗಳ ಮತಗಣನೆಯ ಬಗ್ಗೆ ನೀವು ಕೇಳಿರಬಹುದು ಅಥವಾ ನೋಡಿರಲಬಹುದು ಅಂತ ಹೇಳಿ ನನಗನ್ಸುತ್ತೆ. ಸರಿಯಾಗಿ ಹೇಳಿದೆ ಭಾರತ್. ಫಲಿತಾಂಶದ ಕಡೆಗೆ ಇಡೀ ದೇಶದ ಗಮನನೇ ಹರಿದಿತ್ತು. ಚುನಾವಣೆ ಯಾವುದೇ ಆಗಿರಲಿ, ಚುನಾವಣಾ ಆಯೋಗ ಎಲ್ಲಕ್ಕಿಂತ ಮೊದಲು ಎಣಿಸೋದು ಈ ಸರ್ವಿಸ್ ವೋಟರ್ಗಳ ವೋಟ್ಗಳನ್ನೇ. ಇಸ್ ಮುಲ್ಕ್ ಕಿ ತಾಬೀರ್ ಮೇ ತೇರಾ ಖೂನ್ ಭಿ ಹೈ ತೇರಿ ಕುರ್ಬಾನಿಯಾ ಭಿ ಯಾದ್ ರಖನಾ ಕೆ ಮುಲ್ಕ್ ಯೇ ಮಹಫೂಜ್ ಹೈ ಕ್ಯೂಂಕಿ ತೂ ಹೈ ಇಸ್ ಮುಲ್ಕ್ ಕಾ ಜರ್ರಾ ಜರ್ರಾ ಕರ್ಜ್ದಾರ್ ಹೈ ತೇರಾ ತೇರೆ ಖೂನ್ ಕಿ ಹರ್ ಇಕ್ ಬೂಂದ್ ಸೇ ತೂನೆ ಸೇ ಸವಾರಾ ತೇರೇ ಮುಲ್ಕ್ ಕೋ ಹರ್ ದಮ್ ತೇರಾ ಸಾಥ್ ಹೈ ಜರೂರಿ ಆದ್ರೆ ಈ ನಮ್ಮ ಸರ್ವಿಸ್ ವೋಟರ್ಸ್ ಅಂದ್ರೆ ಯಾರು ಅಂತೀನಿ ಭಾರತಿ? ಇದು ನಿನ್ನೊಬ್ಳದೇ ಪ್ರಶ್ನೆ ಅಲ್ಲ ಕಣಮ್ಮ. 12ನೇ ಎಪಿಸೋಡ್ ನಲ್ಲಿ ಪೋಸ್ಟಲ್ ಬ್ಯಾಲೆಟ್ ಫೆಸಿಲಿಟಿ ಮೇಲೆ ಚರ್ಚೆಗೆ ಪ್ರತಿಯಾಗಿ ನಮಗೆ ಈ ಸವಾಲು ಬಂದಿದೆ ಅಂತ ನಂಗೆ ಗೊತ್ತು. ಹಾಗಾಗಿ ಕೇಳುಗರ ಪ್ರತಿಕ್ರಿಯೆಗೆ ತಕ್ಕ ಹಾಗೆ ನಾವು ಮುಂದಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಕೇಳುಗರೆ, ಈ 12ನೇ ಎಪಿಸೋಡ್ ನಮ್ಮ ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ಯೂಟ್ಯೂಬ್ ನಲ್ಲಿ ನೀವು ಮತ್ತೆ ಕೇಳಬಹುದು. ಹೌದು, ಮಾಹಿತಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅತ್ಯವಶ್ಯಕವಾಗಿದೆ. ಆದ್ರೆ ಎಲ್ಲಿ ನಮಗೆ ದಾರಿ ಗೊತ್ತಾಗೋದಿಲ್ವೋ ಅಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಬರ್ತಾರೆ ನಮ್ಮ ಎಲೆಕ್ಷನ್ ಅಂಕಲ್. ನೆನೆದವರ ಮನದಲ್ಲಿ ಅಗೋ ನೋಡು ಬಂದ್ರು. ಓ, ಬನ್ನಿ ಬನ್ನಿ ಎಲೆಕ್ಷನ್ ಅಂಕಲ್. ಬನ್ನಿ ಅಂಕಲ್, ಸರಿಯಾದ ಸಮಯಕ್ಕೆ ಬಂದ್ರಿ. ಏನಪ್ಪ, ಏನ್ ಸಮಾಚಾರ ಭಾರತ್ ಭಾರತಿ? ಏನ್ ನನ್ನ ನೆನ್ಸ್ಕೋತಾ ಇರೋದು? ನೀವ್ ನೆನ್ಸ್ಕೊಂಡ್ ಕೂಡ್ಲೆ ನಾನ್ ಬಂದ್ನ. ಅಂಕಲ್, ಇವತ್ತು ನಮ್ಮ ಕಲ್ಪನಾ ಇನ್ನು ಬಂದೇ ಇಲ್ವಲ್ಲ? ಬಂದಿಲ್ಲ ಅಲ್ಲಪ್ಪ, ಕೆಲಸದ ಮೇಲೆ ಎಲ್ಲೋ ಹೋಗಿದ್ದಾಳೆ. ಬರೋದು ಸ್ವಲ್ಪ ತಡ ಆಗುತ್ತೆ. ಅಷ್ಟರಲ್ಲಿ ನೀವು ಯಾವ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತ ಹೇಳಿ ಕೇಳ್ಬೋಣ. ಅಂಕಲ್ ಅಂಕಲ್, ನಾವು ಈ ಸರ್ವಿಸ್ ವೋಟರ್ ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸರ್ವಿಸ್ ವೋಟರ್ಸ್ ಅಂದ್ರೆ ಯಾರು ಅಂಕಲ್? ಅವರು ಏನ್ ಕೆಲಸ ಮಾಡ್ತಾರೆ? ಹೆಚ್ಚಿನ ಜನರಿಗೆ ಈ ಸರ್ವಿಸ್ ವೋಟರ್ ಗಳ ಬಗ್ಗೆ ಮಾಹಿತಿನೇ ಇಲ್ವಲ್ಲ. ಸರಿ, ಹಾಗಾದ್ರೆ ಇವತ್ತು ನಮ್ ಕಾರ್ಯಕ್ರಮದಲ್ಲಿ ಸರ್ವಿಸ್ ವೋಟರ್ ಗಳ ಬಗ್ಗೆ ಮಾತಾಡ್ಬೋಣ ಅಲ್ವಾ? ತುಜ್ಸೆ ಅಪ್ನಾ ಹಕ್ ವೋ ಮಾಂಗತಿ ಹೈ ಭವಿಷ್ಯ ಇಸ್ ಮುಲ್ಕ್ ಕಾ ಅಬ್ ತೇರೇ ಹಾಥೋ ಮೇ ಹೈ ತಕದೀರ್ ಅಬ್ ತೇರೇ ಮುಲ್ಕ್ ಕಿ ಬಸ್ ತೇರೇ ಇರಾದೋ ಮೇ ಹೈ ತೇರೇ ಮುಲ್ಕ್ ಕೋ ಹರ್ ದಮ್ ತೇರಾ ಸಾಥ್ ಹೈ ಜರೂರಿ ತೇರೀ ಆವಾಜ್ ಭೀ ಜರೂರಿ ತೇರಾ ವೋಟ್ ಭೀ ಜರೂರಿ. ಚುನಾವಣಾ ಅಂಕಲ್,
ಸ್ವಲ್ಪ ಮಟ್ಟಿಗೆ ನಮಗೆ ಈ ಜ್ಞಾನದ ಕಣ್ಣುಗಳು ತೆಗೆದು ಬಿಟ್ಟಿವೆ. ಆದ್ರೆ ಇಡೀ ವಿಷಯ ತಿಳಿಸ್ಕೊಟ್ಟು ನಮ್ಮ ಸಮಸ್ಯೆಯನ್ನ ನೀವು ಬಗೆಹರಿಸಬೇಕು. ಈಗ ನಮ್ಮ ದೇಶದಲ್ಲಿ ಚುನಾವಣೆಗಾಗಿ ಒಂದು ಕಾನೂನಿದೆ ಅಲ್ವಾ, ಅದರ ಹೆಸರು ಲೋಕ ಪ್ರತಿನಿಧಿತ್ವ ಅಧಿನಿಯಮ. ಈ ಕಾನೂನನ್ನ 1950 ಮಾಡಲಾಯ್ತು. ಏನು ಭಾರತ್ ಕೇಳಿಸ್ಕೊತಾ ಇದೆಯಾ? ಸರ್ವಿಸ್ ವೋಟರ್ಸ್ ಅಥವಾ ಸೇವಾ ಮತದಾರರು ಯಾರು ಅನ್ನೋದು ಈ ಕಾನೂನಿನ ಅನ್ವಯ ನಿಶ್ಚಯ ಆಗುತ್ತೆ. ಹೌದಾ? ಹಾಗಾದ್ರೆ ಈ ಕಾನೂನಿನ ಪ್ರಕಾರ ಸರ್ವಿಸ್ ವೋಟರ್ ಅಥವಾ ಸೇವಾ ಮತದಾರರು ಅಂದ್ರೆ ಯಾರು ಅಂತೀನಿ? ನೋಡಿ, ಈಗ ನಮ್ಮ ದೇಶದ 1950 ಲೋಕ ಪ್ರತಿನಿಧಿತ್ವ ಅಧಿನಿಯಮ ಸೆಕ್ಷನ್ 20 ಸಬ್ ಸೆಕ್ಷನ್ 8 ನಾಲ್ಕು ರೀತಿಯ ಸೇವಾ ಮತದಾರರ ಬಗ್ಗೆ ಹೇಳಲಾಗಿದೆ. ಅಂಕಲ್, ಅದೇನ್ ಹೇಳ್ತಾ ಇದ್ರು ನೀವು ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ಇಲ್ಲಿ ಏನ್ ಮುಖ್ಯ ಅಂತಂದ್ರೆ, ಈ ಕಾಯ್ದೆಯ ಅನುಸಾರ ಕೇಂದ್ರ ಸರ್ಕಾರದ ಸಶಸ್ತ್ರ ಪಡೆಗಳಲ್ಲಿ ಕೆಲಸ ಮಾಡೋ ಮಂದಿ ಸೇವಾ ಮತದಾರರು ಆಗಬಹುದು. ಅಷ್ಟೇ ಅಲ್ಲದೆ 1950 ಸೇನಾ ನಿಬಂಧನೆಗೆ ಅನ್ವಯ ಆಗುವ ಹಾಗೆ ಇತರ ಪಡೆಗಳ ಸದಸ್ಯರೂ ಸಹ ಸೇವಾ ಮತದಾರರು ಆಗಬಹುದು. ಸರಿ ಅಂಕಲ್, ಈ ಸರ್ವಿಸ್ ವೋಟರ್ ಆಗಬಲ್ಲ ನಾಲ್ಕು ಶ್ರೇಣಿಯ ಜನರು ಇದ್ದಾರೆ ಅಂತ ತಾವು ತಿಳಿಸಿದಿರಿ, ಹಾಗಾದ್ರೆ ಉಳಿದಿಬ್ರು ಯಾರು? ಅಷ್ಟೊಂದು ಅರ್ಜೆಂಟ್ ಬೇಡ ಭಾರತ್, ಸಮಾಧಾನದಿಂದ ಕೇಳು. ಯಾವುದೇ ರಾಜ್ಯದ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಕೆಲಸ ಮಾಡೋರು ಕೂಡ ಸೇವಾ ಮತದಾರರು ಆಗಬಹುದು. ಆದ್ರೆ ಅವರ ಪೋಸ್ಟಿಂಗ್ ಆ ರಾಜ್ಯದ ಹೊರಗಿರಬೇಕು ಅಷ್ಟೇ. ಆದ್ರೆ ಅಂಕಲ್, ದೇಶದ ಹೊರಗಡೆ ಕೂಡ ಈ ತರ ಎಷ್ಟೋ ಮಂದಿ ಕೆಲಸ ಮಾಡ್ತಾ ಇರ್ತಾರಲ್ವಾ? ಒಳ್ಳೆ ಪ್ರಶ್ನೆ ಕೇಳದೆ ಮಾಡ್ತೀನಿ ನೀನು. ಭಾರತ ಸರ್ಕಾರದ ಸೇವೆಯಲ್ಲಿ ದೇಶದ ಹೊರಗೆ ನಿಯುಕ್ತರಾದ ಕರ್ಮಚಾರಿಗಳು ಕೂಡ ಸೇವಾ ಮತದಾರರು ಆಗಬಹುದು. ಸರ್ವಿಸ್ ಮತದಾರರಾಗೋದಕ್ಕೆ ನೋಂದಣಿ ಏನಾದ್ರೂ ಮಾಡ್ಬೇಕಾಗುತ್ತಾ ಅಂಕಲ್? ನಿಧಾನ ಹೇಳ್ತೀನಿ. ಲೋಕ ಪ್ರಾತಿನಿಧಿತ್ವ ಕಾನೂನಿನ ಅಡಿಯಲ್ಲಿ ಸೇವಾ ಮತದಾರರಾಗೋದಕ್ಕೆ ಅರ್ಹತೆ ಹೊಂದಿರೋ ವ್ಯಕ್ತಿ ತನ್ನ ಮೂಲ ಸ್ಥಾನದಲ್ಲೇ ಸರ್ವಿಸ್ ರೂಪದಲ್ಲಿ ನೋಂದಣಿಯನ್ನು ಮಾಡ್ಕೋಬಹುದು. ಅಷ್ಟಾಗಿ ಅವನು ಬಯಸದಲ್ಲಿ ಅವನ ನಿಯೋಜನೆಗೊಂಡ ಸ್ಥಳದಿಂದ ಅವನು ಸಾಮಾನ್ಯ ಮತದಾರನ ರೂಪದಲ್ಲಿ ತನ್ನ ನೋಂದಣಿಯನ್ನು ಸಹ ಮಾಡ್ಕೋಬಹುದು. ಅಂಕಲ್, ಈ ಮಾಹಿತಿಯಂತೂ ತುಂಬಾನೇ ಆಸಕ್ತಿದಾಯಕವಾಗಿದೆ. ಹೌದು ಅಂಕಲ್. ಹೌದು. ಆದ್ರೆ ಒಂದ್ ನಿಮಿಷ ಅಂಕಲ್, ಈ ಸರ್ವಿಸ್ ವೋಟರ್ ಆಗೋದಕ್ಕೂ ಏನಾದ್ರೂ ನಿಯಮಗಳು ಇದೆಯಾ? ಇದೆ. ಸೇವಾ ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ವರ್ಗಗಳ ಸೇವಾ ಮತದಾರರಿಗೆ ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳು ಇರುತ್ತವೆ. ಅದ್ ಹೇಗೆ ಅಂಕಲ್? ಈಗ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ಫಾರಂ 2 ಆದ್ರೆ ರಾಜ್ಯ ಸಶಸ್ತ್ರ ಪೊಲೀಸ್ ಪಡೆಯನವರು ರಾಜ್ಯದಿಂದ ಹೊರಗೆ ನಿಯೋಜನೆಗೊಳ್ಳುವ ಸಂದರ್ಭದಲ್ಲಿ ಫಾರಂ 2A ಅನ್ನ ತುಂಬಬೇಕು. ಆಮೇಲೆ ಈಗ ಭಾರತದ ಹೊರಗೆ ನಿಯೋಜನೆಗೊಂಡಿರ್ತಾರಲ್ಲ, ಅವರು ಭಾರತ ಸರ್ಕಾರದ ಅಧಿಕಾರಿ ಅಥವಾ ಕೆಲಸಗಾರರು ಸೇವಾ ಮತದಾರರಾಗೋದಕ್ಕೆ ಫಾರಂ 3 ತುಂಬಬೇಕಾಗತ್ತೆ. ಓಹೋಹೋ, ಬಹಳ ವಿಶೇಷವಾದಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಿ ಅಂಕಲ್. ಪ್ರಸ್ತುತ ನಿಯಮಗಳ ಅಡಿಯಲ್ಲಿ ಯಾವ್ಯಾವ ಪಡೆಗಳ ಸದಸ್ಯರು ಸೇವಾ ಮತದಾರರಾಗಬಹುದು ಅನ್ನೋದನ್ನು ಕೂಡ ತಾವು ತಿಳಿಸ್ಕೊಡ್ಬೇಕು. ಸರಿ, ಈಗ ಸೇನೆ, ನೌಕಾಪಡೆ ಮತ್ತೆ ವಾಯುಪಡೆಯ ಸದಸ್ಯರು ಮಾತ್ರ ಅಲ್ಲದೆ ಗಡಿ ರಸ್ತೆ ಸಂಘಟನೆ, ಗಡಿ ಭದ್ರತಾ ಪಡೆ, ITBP ಅಂತಂದ್ರೆ ಭಾರತ ಟಿಬೆಟ್ ಸೀಮಾ ಪೊಲೀಸ್, ಅಸ್ಸಾಂ ರೈಫಲ್ಸ್, ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ, ಕೇಂದ್ರೀಯ ರಿಸರ್ವ್ ಪೊಲೀಸ್ ಪಡೆ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, ಜೊತೆಗೆ ಸಶಸ್ತ್ರ ಸೀಮಾ ಕೆಲಸಗಾರರು, ಅಧಿಕಾರಿಗಳು ಸಹ ಸೇವಾ ಮತದಾರರು ಆಗಬಹುದು. ಅಬ್ಬಾ, ಈ ವಿಷಯ ನಮಗ್ ಗೊತ್ತೇ ಇರಲಿಲ್ಲ ಅಂಕಲ್, ನೀವು ಒಳ್ಳೆ ಮಾಹಿತಿನೇ ಕೊಟ್ಟಿದ್ದೀರಾ. ಈಗ ನಮಗೆ ಈ ಸೇವಾ ಮತದಾರ ಅರ್ಥಾತ್ ಸರ್ವಿಸ್ ವೋಟರ್ ಆಗುವ ಪ್ರಕ್ರಿಯೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಆಗ್ಲಿ ಭಾರತ್. ಈಗ ಚುನಾವಣಾ ಆಯೋಗ ಸೇವಾ ಮತದಾರರ ಹೆಸರುಗಳ ಪರಿಶೀಲನೆಗಾಗಿ ರಕ್ಷಣಾ ಸಚಿವಾಲಯ ಅಥವಾ ಗೃಹ ಸಚಿವಾಲಯ ಇಲ್ಲಾಂತಂದ್ರೆ ವಿದೇಶ ಸಚಿವಾಲಯಗಳಿಗೆ ಕಳಿಸ್ಕೊಡುತ್ತೆ. ಅಂದ್ರೆ ಅವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕಳಿಸ್ಕೊಡುತ್ತೆ. ಸೇವಾ ಮತದಾರರಾಗೋದಕ್ಕೆ ಅರ್ಹತೆ ಹೊಂದಿದ ವ್ಯಕ್ತಿ ತನಗೆ ಅನ್ವಯ ಆಗೋ ಫಾರಂನ 2 ತುಂಬಬೇಕು. ಅದನ್ನ ರೆಕಾರ್ಡ್ ಆಫೀಸ್ನ ಉಸ್ತುವಾರಿ ಅಧಿಕಾರಿ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ನೋಡಲ್ ಪ್ರಾಧಿಕರಣಕ್ಕೆ ನೀಡಬಹುದು. ಇನ್ನೇನಾದ್ರೂ ವಿಶೇಷ ಮಾಹಿತಿ ಇದೆಯಾ ಅಂಕಲ್? ಇನ್ನ ವಿಶೇಷ ಮಾಹಿತಿ ಅಂತಂದ್ರೆ, ಈಗ ಅರ್ಜಿ ನೀಡುವ ಫಾರಂನಲ್ಲಿ ಅವರು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸಾಮಾನ್ಯ ಮತದಾರರಾಗಿ ದಾಖಲಾಗಿಲ್ಲ ಅನ್ನೋ ನಿಗದಿತ ಘೋಷಣೆಯನ್ನು ಸಹ ಸಲ್ಲಿಸಬೇಕಾಗತ್ತೆ. ಮತ್ತಿನೇನು ಅಂಕಲ್? ಇದಾದ ಮೇಲೆ ನಿಗದಿತ ಅಧಿಕಾರಿಯು ಆ ಫಾರಂ ಮತ್ತೆ ಘೋಷಣೆಯನ್ನ ಪರಿಶೀಲಿಸುತ್ತಾರೆ. ಸರಿ, ಅದು ಸರಿಯಾಗಿದ್ದಲ್ಲಿ ಫಾರಂನಲ್ಲಿ ಅವರು ತಮ್ಮ ಸಹಿಯನ್ನ ಮಾಡಿ ಸಂಬಂಧಿತ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಆ ಫಾರಂ ಅನ್ನ
ಸಂಬಂಧಿತ ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಕಳಿಸಲಾಗುತ್ತೆ. ಅಲ್ಲಿನ ಮತಪಟ್ಟಿನಲ್ಲಿ ಅವರ ಹೆಸರನ್ನ ದಾಖಲಿಸ್ತಾರೆ. ಅರ್ಥ ಆಯ್ತಾ? ಈಗ ಈ ನೋಂದಣಿ ಆದ್ಮೇಲೆ ವೋಟಿಂಗ್ ಹೇಗಾಗುತ್ತೆ ಅದನ್ನು ಹೇಳ್ಬಿಡಿ. ಎಷ್ಟು ಸರಿಯಾದ ಸಮಯಕ್ಕೆ ನಮ್ಮ ಕಲ್ಪನಾ ಎಂಟ್ರಿ ಕೊಡ್ತಿದ್ದಾಳೆ. ಹೌದಲ್ಲ, ಯಾವಾಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆವಾಗ ಕಲ್ಪನಾ ಹಾಜರು. ಹೇಳಮ್ಮ ಕಲ್ಪನಾ. ಹಾ ಅಂಕಲ್, ಕೇಳಿಸ್ಕೊಂಡೆ. ಮೊದಲು ಎಲ್ರಿಗೂ ನಮಸ್ಕಾರ. ನಮಸ್ತೆ ಕಲ್ಪನಾ. ಬಾಬಾ, ಇನ್ನು ನಮ್ಮ ಕುತೂಹಲಕ್ಕೆ ಉತ್ತರ ಕೊಡ್ತೀನಿ ಭಾರತ್. ಇಂಥ ಸರ್ವಿಸ್ ವೋಟರ್ಗಳಿಗಾಗಿ ಚುನಾವಣಾ ಆಯೋಗದ ವತಿಯಿಂದ ಚುನಾವಣೆಗಳಲ್ಲಿ ಪೋಸ್ಟಲ್ ಬ್ಯಾಲೆಟ್ ಅಂದ್ರೆ ಅಂಚೆ ಮತಗಳು ಅಂತಿವಲ್ಲ, ಅದರ ಏರ್ಪಾಡು ಮಾಡಲಾಗುತ್ತೆ. ಬ್ಯಾಲೆಟ್ ಪೇಪರ್ ನ ಪ್ರಯೋಗ ಮಾಡೋದಿಕ್ಕೆ ಅಂಚೆ ಮೂಲಕ ಹೊಸ್ತೊಂದು ಬೇರೆ ಕೋಡ್ ಅನ್ನ ನೀಡಲಾಗುತ್ತೆ. ಈಗ ನಾವು ಎಟಿಎಂ ಗಾಗಿ ಪಿನ್ ನ ಅಂಚೆ ಬರುತ್ತಲ್ಲ ಹಾಗೆ, ಆ ಪಿನ್ ನ ಸಹಾಯದಿಂದ ತಮಗೆ ಕಳುಹಿಸಲಾದ ಬ್ಯಾಲೆಟ್ ಪೇಪರ್ ಅನ್ನ ಸರ್ವಿಸ್ ವೋಟರ್ಸ್ ಡೌನ್ಲೋಡ್ ಮಾಡ್ಕೋಬಹುದು. ತಮ್ಮ ಆಯ್ಕೆಯ ಅಭ್ಯರ್ಥಿಯ ಹೆಸರಿನ ಮೇಲೆ ಮುದ್ರೆ ಒತ್ತಬಿಟ್ಟು ಅದನ್ನ ರಿಟರ್ನಿಂಗ್ ಆಫೀಸರ್ ಬಳಿಗೆ ಕಳಿಸಬಹುದು. ಆದ್ರೆ ಕಲ್ಪನಾ, ಬಂದಿರೋ ಈ ಮತಪತ್ರಗಳು ಸರಿಯಾಗಿದೆಯೋ ಇಲ್ವೋ ಅಂತ ಮತ ಎಣಿಕೆ ಮಾಡುವಾಗ ಹೇಗ್ ಗೊತ್ತಾಗುತ್ತೆ? ಹಾ ಭಾರತಿ, ಅದಕ್ಕೆ ಅಂತಲೇ ಆ ಮತಪತ್ರದಲ್ಲಿ ಒಂದು QR ಕೋಡ್ ಇರುತ್ತೆ. ಮತ ಎಣಿಕೆಯ ಮೊದಲು ಪ್ರತಿಯೊಂದು QR ಕೋಡ್ ಅನ್ನು ಚೆಕ್ ಮಾಡಲಾಗುತ್ತೆ. ಎಲ್ಲಾ ದಾಖಲೆ ಸರಿ ಇದೆ ಅಂತ ಗೊತ್ತಾದ್ಮೇಲೆ ಅದರಲ್ಲಿ ನೀಡಲಾಗಿರುವ ಓಟನ್ನ ಎಣಿಕೆಗೆ ಪರಿಗಣಿಸಲಾಗುತ್ತೆ. ಅಂದ್ರೆ ತಮ್ಮ ಕೆಲಸ ಮಾಡ್ತಾ ಇರುವಾಗಲೇ ನಮ್ಮ ಸರ್ವಿಸ್ ವೋಟರ್ಸ್ ಮತದಾನದ ಪ್ರಕ್ರಿಯೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು ಅನ್ನೋದು ಇದರಿಂದ ಖಚಿತವಾಗುತ್ತೆ. ಖಂಡಿತ ಭಾರತ್, ಚುನಾವಣಾ ಆಯೋಗ ಚುನಾವಣೆಯನ್ನ ಪಾರದರ್ಶಕ, ನಿಷ್ಪಕ್ಷ, ಸರಳ, ಸಹಜ ಹಾಗೇನೆ ಎಲ್ಲರನ್ನು ಒಳಗೊಂಡ ರೀತಿ ನಡೆಸುವತ್ತ ಸಂಪೂರ್ಣವಾಗಿ ಗಮನ ಹರಿಸುತ್ತೆ. ನಾ ಭಾರತ, ನನ್ನಲ್ಲಿದೆ ಭಾರತ, ನಾನು ಶಕ್ತಿ, ನನ್ನಲ್ಲದಗಿದೆ ಶಕ್ತಿ. ಭಾರತಿ, ಹಾ, ಒಂದು ವಿಷಯ ಅಂತೂ ಉಳಿದು ಹೋಗ್ಬಿಟ್ಟಿದೆ ನೋಡು. ಏನದು ಭಾರತ್? ಅಲ್ಲ, ಹಿಂದಿನ ಎಪಿಸೋಡ್ ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಮತ್ತು ಇವತ್ತಿನ ಭಾಗ್ಯಶಾಲಿ ವಿಜೇತರ ಘೋಷಣೆ ಅದರೊಂದಿಗೆ ಇವತ್ತಿನ ಪ್ರಶ್ನೆ. ಹೌದಲ್ವಾ? ಹಾಗಾದ್ರೆ ನಮ್ಮ ಹಿಂದಿನ ಎಪಿಸೋಡ್ ನಲ್ಲಿ ಏನ್ ಪ್ರಶ್ನೆ ಕೇಳಿದ್ವಿ? ಕಳೆದ ವಾರದ ಪ್ರಶ್ನೆ ಏನಂತ ಹೇಳಿದ್ರೆ IEVPಯ ವಿಸ್ತೃತ ರೂಪ ಏನು ಅಂತ. ಇದಕ್ಕೆ ಸರಿಯಾದ ಉತ್ತರನೂ ನೀನೇ ಹೇಳ್ಬಿಡು ಭಾರತ್. IEVP ಇದರ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಮ್ ಅಂತ ಹೇಳಿ. ಈಗ ವಿಜೇತರ ಹೆಸರನ್ನ ಹೇಳುವಂತಹ ಸಮಯ. ಆದ್ರೆ ಎಷ್ಟೊಂದು ಜನ ಕೇಳುಗರು ನಮಗೆ ಉತ್ತರವನ್ನ ಬರತ್ ಕಳಿಸ್ತಾನೆ ಇರ್ತಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಉತ್ತರಗಳು ಸರಿಯಾಗೂ ಇರುತ್ತೆ. ನಮ್ಮ ಕೇಳುಗರಲ್ಲಿ ಒಂದು ಮನವಿ, ಪ್ರತಿ ಬಾರಿ ನಾವು ಇದನ್ನ ಹೇಳ್ತಾನೆ ಇರ್ತೀವಿ, ಆದ್ರೆ ನೀವು ಸರಿಯಾದ ಉತ್ತರವನ್ನ ಕಳುಹಿಸುವ ಜೊತೆಗೆ ಹೆಸರು ಕಳಿಸಿರೋದಿಲ್ಲ ಅಥವಾ ನಿಮ್ಮ ವಿಳಾಸ ಸರಿಯಾಗಿರೋದಿಲ್ಲ. ಅಂತವರು ಸರಿಯಾದ ಉತ್ತರವನ್ನು ಬರೆದು ಕಳಿಸಿದ್ರು ಕೂಡ ಅವರ ಹೆಸರನ್ನ ಲಾಟರಿಯಲ್ಲಿ ಸೇರಿಸೋದಕ್ಕೆ ಸಾಧ್ಯವೇ ಆಗಲ್ಲ. ಹಾಗಾಗಿ ಈ ಬಾರಿ ಉತ್ತರದ ಜೊತೆಗೆ ನೀವು ನಿಮ್ಮ ಹೆಸರನ್ನು ಹಾಗೂ ಪೂರ್ತಿ ವಿಳಾಸವನ್ನ ಸರಿಯಾಗಿ ಬರೆದು ಕಳಿಸಬೇಕು. ಭಾರತ್, ಇನ್ನು ವಿಜೇತರ ಹೆಸರನ್ನ ಘೋಷಿಸುವಂತಹ ಸಮಯ ಬಂದಿದೆ. ಕಳೆದ ವಾರದ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟು ವಿಜೇತರಾದ ಭಾಗ್ಯಶಾಲಿಗಳು ಅಂತಂದ್ರೆ ತಪಸ್ವಿನಿ ಮೊಹಾಂತಿ, ದಾಬರ್ಕುಲ್, ಅದಂಗ್ ಪೋಸ್ಟ್, ಮಚ್ಗಾಂವ್, ಜಗತ್ ಸಿಂಗ್ಪುರ್, ಒಡಿಸ್ಸಾ. 754119 ನಿಮಗೆ ಅಭಿನಂದನೆಗಳು. ಈ ಬಹುಮಾನವನ್ನು ಚುನಾವಣಾ ಆಯೋಗದ ವತಿಯಿಂದ ನೀವು ಕೊಟ್ಟಿರುವ ವಿಳಾಸಕ್ಕೆ ಆದಷ್ಟು ಬೇಗನೆ ತಲುಪಿಸಲಾಗುತ್ತೆ. ಈಗ ಈ ಎಪಿಸೋಡ್ನ ಪ್ರಶ್ನೆ ಏನು ಅನ್ನೋದನ್ನ ಹೇಳೋ ಸಮಯ ಬಂದಿದೆ. ಹಾ, ಈ ವಾರದ ಪ್ರಶ್ನೆ ಸೆಕ್ಷನ್ 20 ಸಬ್ ಸೆಕ್ಷನ್ 8 ಅಡಿಯಲ್ಲಿ ಸೇವಾ ಮತದಾರರಿಗೆ ನಿಬಂಧನೆಗಳನ್ನು ಒದಗಿಸುವ ಅಧಿನಿಯಮದ ಹೆಸರು ಯಾವುದು? ಮತ್ತೊಮ್ಮೆ ಪ್ರಶ್ನೆ. ಸೆಕ್ಷನ್ 20 ಸಬ್ ಸೆಕ್ಷನ್ 8 ಅಡಿಯಲ್ಲಿ ಸೇವಾ ಮತದಾರರಿಗೆ ನಿಬಂಧನೆಗಳನ್ನು ಒದಗಿಸುವ ಅಧಿನಿಯಮದ ಹೆಸರನ್ನು ಹೇಳಿರಿ. ನಿಮ್ಮ ಉತ್ತರಗಳನ್ನ ಬರುವ ಸೋಮವಾರದ ಒಳಗೆ ನಮಗೆ ವಾಟ್ಸ್ಆಪ್ ಮೂಲಕ ಕಳಿಸಿಕೊಡಬೇಕು. ನಮ್ಮ ನಂಬರ್ ಏನು ಅಂತ ನಿಮಗೆ ನೆನಪಿರಲೇಬೇಕಲ್ವಾ? ಆದ್ರೂ ಹೊಸ ಕೇಳುಗರು ಹಾಗೂ ನಿಮ್ಮ ಅನುಕೂಲಕ್ಕಾಗಿ ಮತ್ತೊಮ್ಮೆ ನಂಬರ್ ಗಳನ್ನ ಹೇಳ್ತೀವಿ. 9999031950. ನಮ್ಮ ಈ ಕಾರ್ಯಕ್ರಮವನ್ನ ಕೇಳಿ ಇದರೊಂದಿಗೆ ಕನೆಕ್ಟ್ ಆಗಿರೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳಿದರೆ ನಿಮ್ಮನ್ನ ಬೀಳ್ಕೊಡುವ ಸಮಯ ಈಗ ಬಂದಿದೆ. ಚುನಾವಣೆಗೆ ಸಂಬಂಧಿಸಿದ ಇಂಥದ್ದೇ ಯಾವುದಾದರೂ ಒಂದು ಹೊಸ ಮತ್ತು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೂ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.